ಹಾಯ್ ನಮಸ್ಕಾರ ನೀವು ನೋಡ್ತಾ ಆ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್ ಹೇಗಿತ್ತು ಹೇಗಿತ್ತು ವಾರಿಯರ್ ಹೇಗಿತ್ತು ಕಾಮೆಂಟ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಕಾಮೆಂಟ್ ಮಾಡಿ ಆ್ಯಂಡ್ ನನಗೆ ಏನನ್ನಿಸ್ತು ನನಗೇನು ಅನ್ನಿಸ್ತು ಪರ್ಸನಲಿ ಅನ್ನೋದನ್ನ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ ತಡ ಮಾಡೋಕೋವರ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಶುರು ಮಾಡಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸಾ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಒಂದು ರೀತಿಯಲ್ಲಿ ಒಂದು ಕಡೆ ಉಪ್ಪಿಸರ ಡೈರೆಕ್ಷನ್ ನೋಡಿದ್ದು ಖುಷಿದು ಒಂದು ಕಡೆ ಆಯಿತು ಅಂದರೆ ಆ ವಿಡಿಯೋ ನೋಡಿ ಒಂದು ಕಡೆ ಭಯ ಕೂಡ ಆಯಿತು ಯಾಕೆ ಏನು ಅಂತ ನಿಮಗೂ ಕೂಡ ಈ ವಿಡಿಯೋ ನೋಡಿದಾಗ ಗೊತ್ತಾಗಿರುತ್ತೆ ವಾರಿಯರ್ ವಿಡಿಯೋ ನೋಡಿದಾಗ ಯುವ ಇದು ಸೊ ಒಂದು ಸಿನಿಮಾ ಅಂತ ಮಾಡಬೇಕು ಅಂತ ಬಂದಾಗ ಉಪ್ಪಿಸರ್ ಡೈರೆಕ್ಷನ್ ತೊಗೊಂಡಾಗ ನಿಜವಾಗ್ಲೂ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಂಥದ್ದು ಅಂಡ್ ಫ್ಯೂಚರ್ ಹೇಗಿರ್ಬೋದು ಅನ್ನೋದು ಯೋಚನೆ ಮಾಡುವಂಥದ್ದಾಗಿರ್ಬೋದು ಸೊ ಇದನ್ನೆಲ್ಲ ತಗೊಂಡು ಒಂದು ಸಿನಿಮಾ ಮಾಡೋದೇನಿದೆ ತುಂಬಾನೇ ಒಂದು ಕಷ್ಟ ಯಾಕಂದ್ರೆ ಆ ಫ್ಯೂಚರ್ ಎರಡು ಸಾವಿರದ ನಲವತ್ತರದ್ದು ಒಂದು ಕಾಲಘಟ್ಟದ್ದು ತಗೊಂಡಿರುವಂಥದ್ದು ಸೊ ಹೇಗಿರುತ್ತೆ ಈಗಿನ ಒಂದು ಟೆಕ್ನಾಲಜಿ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಈ ಒಂದು ವಾರಿಯರ್ ಒಂದು ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಆಲ್ಮೋಸ್ಟು ಸೊ ಇದನ್ನೆಲ್ಲ ಇಟ್ಕೊಂಡು ಸಿಚುವೇಶನ್ ಇದೇ ರೀತಿ ಪಾಸ್ ಆಗ್ತಾ ಇದ್ರೆ ಅಂದರೆ ಅಡಿಕ್ಷನ್ಸ್ ಬಗ್ಗೆ ಒಂದು ಮಾತಲ್ಲಿ ಹೇಳಿದ್ದಾರೆ ಇದರಲ್ಲಿ ಮೊಬೈಲ್ ಇಟ್ಕೊಂಡು ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ ಸೊ ಚೇಂಬರಲ್ಲಿ ಒಳಗೆ ಹೋಗ್ತಾನೆ ಅಲ್ಲಿ ಒಂದು ಸಿಚುವೇಶನ್ ನನಗೆ ತುಂಬ ಇಷ್ಟ ಆಯ್ತು ಇದನ್ನು ಹೇಳ್ಬೇಕು ನಾನು ಯಾಕಂದರೆ ಅಲ್ಲಿ ಹೇಳ್ತಾ ಮಗ ಇದೆಲ್ಲ ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ರೆ ಆ ಗ್ರಹಕ್ಕೆ ಹೋಗ್ತಾ ಇದ್ರೆ ಅನ್ನೋ ಒಂದು ಏನೋ ಒಂದು ಸಿಚುವೇಶನ್ ನಡ್ಕೊಂಡು ಹೋಗೋ ಟೈಮಲ್ಲಿ ಒಬ್ಬ ಹುಡುಗ ಅಂಡರ್ ಗ್ರೌಂಡಲ್ಲಿ ಬೀಳ್ತಾನೆ ಅಂದರೆ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಲೈಫ್ ಕಳೀತಾ ಇರುವಂತದ್ದು ಈಗಿನ ಒಂದು ಜನರೇಷನ್ ಏನಿದೆ ಸೊ ಇದನ್ನು ತುಂಬಾ ಒಂದು ಒತ್ತಿ ತೋರಿಸಿರುವಂತದ್ದು ಈ ಒಂದು ವಾರಿಯರ್ ಒಂದು ವಿಡಿಯೋದಲ್ಲಿ ಕಾಣುತ್ತೆ ನಮಗೆ ಅಂಡ್ ಆಲ್ಸೋ ರಾಜಕೀಯ ಬಗ್ಗೆ ಕೂಡ ತಗೊಂಡಿದ್ದಾರೆ ಕೆಲವೊಂದು ಸೊ ಅದು ಒಂದು ಕಡೆ ಆಯಿತು ಅಂತಂದ್ರೆ ಸೊ ಈ ಲಾಸ್ಟ್ ಅಲ್ಲಿ ಉಪ್ಪಿಸ್ ಸರ್ ಅವರು ಎಂಟ್ರಿ ಬರ್ತತೆ ಎಂಟ್ರಿ ಬಂದು ಅವರು ಒಂದು ಹೇಳ್ತಾರೆ ಎಂಟ್ರಿ ಬಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ ಧಿಕ್ಕಾರ ಹಾಕ್ತಾ ಇರ್ತಾರೆ ಸೊ ಧಿಕ್ಕಾರ ಧಿಕ್ಕಾರ ಅನ್ನೋ ಟೈಮಲ್ಲಿ ಸೊ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನುವಂಥದ್ದು ಅಂದರೆ ಪ್ರಜೆಗಳಿಗೆ ಧಿಕ್ಕಾರ ಅನ್ನೋ ಒಂದು ಒಂದು ಮಾತೇನಿದೆ ಅದಕ್ಕೇನು ನಿಮಗೆ ಬೆಲೆ ಇಲ್ಲ ಓಕೆನಾ ನಾನಿಲ್ಲಿ ರಾಜ ನನಗೆ ಮಾತ್ರ ಬೆಲೆ ಅನ್ನುವಂಥದ್ದು ಇಂಡಿಕೇಶನ್ ಮಾಡಿರುವಂಥದ್ದು ಸೊ ಇದು ನೋಡಾದ ಮೇಲೆ ಒಂದು ರೀತಿಯಲ್ಲಿ ಸಿನಿಮಾ ನಾಳೆ ಅಥವಾ ನಾಡದ ರಿಲೀಸ್ ಆಗಬಾರ್ದು ಅನ್ನೋ ಒಂದು ಕ್ಯೂರಿಯಸಿಟಿ ತುಂಬ ಜಾಸ್ತಿ ಆಗಿದೆ ತುಂಬ ಒಂದು ನೋಡಲೇಬೇಕು ಅನ್ನುವಂಥದ್ದು ದುಪ್ಪಟ್ಟಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡಬೇಕು ಅನ್ನೋದಿದೆ ಆಫ್ಟರ್ ಈ ಒಂದು ವಾರಿಯರ್ ವಿಡಿಯೋ ಮೇಲೆ ನನಗೆ ಪರ್ಸ್ನಲಿ ಅನಿಸಿದ್ದು ಅಂಡ್ ಇದರಲ್ಲಿ ಒಂದು ನೋಟಿಸ್ ಮಾಡಿರ್ಬೋದು ನೀವು ಗುರುಪ್ರಸಾದ್ ಅವರು ಕೂಡ ಇದರಲ್ಲಿ ಕಾಣ್ತಾರೆ ಅವರು ಒಂದು ಒಂದು ಪಾತ್ರ ಮಾಡಿದ್ದಾರೆ ಅಂತ ಹಂಚ್ಕೊಂಡಿದ್ರು ಓಪೀಸರ್ ಲಾಸ್ಟ್ ಲಾಸ್ಟಲ್ಲಿ ಅವರು ಇದಾದಾಗ ಸೊ ಈಗ ಅದನ್ನ ನಾವು ಈ ಒಂದು ವಾರಿಯರ್ ಅಲ್ಲಿ ಒಂದು ಗುರುಪ್ರಸಾದ್ ಅವರನ್ನು ನೋಡ್ಬೋದು ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು ಸೊ ಈಗ ಒಂದು ವಾರಿಯರ್ ವೀಡಿಯೋ ಮೇಲೆ ಯಾರಿಗಲ್ಲ ಯು ಐ ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಒಂದು ಅಂದ್ಕೊಂಡಿದ್ದು ಹೇಗೆ ಅನಿಸುತ್ತೆ ನಿಮಗೆ ಈಗ ಆಫ್ಟರ್ ಒಂದು ವಾರಿಯರ್ ಒಂದು ವೀಡಿಯೋ ನೋಡಿದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಕೆಲವೊಂದನ್ನು ನೋಟಿಸ್ ಮಾಡಿದ್ದೀನಿ ಸೊ ನೀವು ಅದನ್ನು ನೋಟಿಸ್ ಮಾಡಿದಿರೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ವೀಡಿಯೋದಾಗ ಹೇಳ್ಬೋದು ಬಟ್ ಹೇಳೋದಕ್ಕಿಂತ ನೀವೇನೇನು ನೋಟಿಸ್ ಮಾಡಿದ್ದೀರೋ ಸೊ ಅದನ್ನು ಕಾಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಕಾಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಸೊ ಎಲ್ಲಾನು ವಿಡಿಯೋದಲ್ಲಿ ಹೇಳೋಕ್ಕಿಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಸ್ವಲ್ಪ ಮಾತಾಡೋಣ ಇವತ್ತು ಈ ಒಂದು ಯುವ ಸಿನಿಮಾದ ಬಗ್ಗೆ ಅಂತ ಅನಿಸ್ತು ನನಗೆ ಒಂದು ವಾರಿಯರ್ ಒಂದು ವಿಡಿಯೋ ಬಗ್ಗೆ ಸೊ ಫೈನಲಿ ಎರಡು ಸಾವಿರದ ನಲವತ್ತರ ಒಂದು ಕಾಲಘಟ್ಟ ತಗೊಂಡಿರೋದು ಅಂಡ್ ಜನರೇಷನ್ ಈಗಿನ ಮೊಬೈಲ್ ಅಡಿಕ್ಷನ್ ಆಗಿರಬಹುದು ಆಮೇಲೆ ಅದರಲ್ಲಿ ಒಂದು ಸೀನಲ್ಲಿ ಹೇಳ್ತಾರೆ ಸೊ ಮೊಬೈಲ್ ಫ್ರೀ ಕೊಡ್ತಾ ಇದೀವಿ ರೈಸ್ ಬಾತ್ ಫ್ರೀ ಕೊಡ್ತಾ ಇದೀವಿ ಈ ರೀತಿ ಒಂದು ಫ್ರೀ ಫ್ರೀ ಅನ್ನೋದಂತೇನಿದೆ ಸೊ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಹೋಯಿತು ಅಂದ್ರೆ ಈ ವರ್ಷದ ಒಂದು ಸಿನಿಮಾ ಒಂದು ಯುವ ಏನಿದೆ ಒಂದು ಬ್ಲಾಕ್ ಬಾಸ್ಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದೆ ಒಂದು ರೀತಿಯಲ್ಲಿ ವಾರಿಯರ್ ಒಂದು ವಿಡಿಯೋ ಏನಿದೆ ಒಂದು ಇನ್ವಿಟೇಷನ್ನು ಸೊ ಸರ್ ಅವರು ಇದನ್ನ ಟೀಸರು ಟ್ರೈಲರು ಅಂತ ಬಿಡ್ಬೋದಾಗಿತ್ತು ಬಟ್ ಅವರು ಅದನ್ನು ಪ್ಲಾನ್ ಮಾಡಲಿಲ್ಲ ಅವರು ಸೊ ಇದಕ್ಕೆ ವಾರಿಯರ್ ಅಂತಾನೆ ಇಡಬೇಕು ಅಂತ ಒಂದು ಡಿಸೈಡ್ ಮಾಡಿ ವಾರಿಯರ್ ಅಂತ ಇಟ್ಟಿದ್ದಾರೆ ಸೊ ವಾರಿಯರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗಿರಲಿಲ್ಲ ಸೊ ಆಫ್ಟರ್ ಈ ಒಂದು ವಿಡಿಯೋ ನೋಡಿದ್ಮೇಲೆ ಯುವ ಇದು ಒಂದು ವಾರಿಯರ್ ವೀಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಏನಕ್ಕೆ ವಾರಿಯರ್ ಅಂತ ಇಟ್ಟಿದ್ದಾರೆ ಅಂತ ಸೊ ಫೈನಲಿ ಹೇಳೋದೇನು ಅಂತಂದರೆ ಒಂದು ಅಮೇಝಿಂಗ್ ಆದಂಥ ಒಂದು ವಿಜುವಲ್ಸ್ಗಳು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ನಾವೇನಾದರೂ ಎರಡು ಸಾವಿರದ ನಲವತ್ತಕ್ಕೆ ಹೋಗಿದ್ದೀವೇನೋ ಅನ್ನೋ ಒಂದು ಫೀಲ್ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಕೊಡುವಂಥ ಎಲ್ಲ ಒಂದು ಪಾಸಿಬಿಲಿಟಿ ಎಲ್ಲ ಒಂದು ಈ ಒಂದು ವಾರಿಯರಲ್ಲಿ ಫ್ರೇಮ್ಸಲ್ಲಿ ಕಾಣಿಸ್ತು ನನಗೆ ಅದ್ಭುತವಾದಂಥ ಒಂದು ವಿಜುವಲ್ಸ್ಗಳು ಬಂದಿರುವಂಥದ್ದು ಸೌಂಡ್ ಆಗಿರ್ಬೋದು ಲಾಸ್ಟಲ್ಲಿ ಉಪ್ಪಿ ಸರ್ ಅವರ ಒಂದು ಎಂಟ್ರಿ ಆಗಿರ್ಬೋದು ಮತ್ತೆ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲರೂ ನಾವು ಯೋಚನೆ ಮಾಡಿದ್ವಿ ಪೋಸ್ಟರ್ಸ್ಗಳು ಬಿಟ್ಟಾಗ ಉಪ್ಪಿ ಸರ್ ಕಾಸ್ಟ್ಯೂಮ್ ನೋಡಿದಾಗ ಈ ಕಾಸ್ಟ್ಯೂಮ್ ಸರ್ ಸಿನಿಮಾದಲ್ಲಿ ಇದ್ದಾರಾ ಇಲ್ವೋ ಅಂತ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇತ್ತು ಉಪ್ಪಿ ಸರ್ನ ನಾವು ಏನು ಥಿಂಕ್ ಮಾಡ್ತೀವಿ ಬಟ್ ಅವರು ಅದನ್ನು ರಿಯಾಲಿಟಿ ನಾವು ಅಲ್ಲಿ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅದು ಆ ರೀತಿ ಇರಲ್ಲ ಯಾಕಂದರೆ ನಾವು ಆಡಿಯನ್ಸ್ ವಿಷನ್ನಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಬಟ್ ಸರ್ ಅವರು ಬೇರೆ ರೀತಿಯಲ್ಲೇ ಅದನ್ನು ತೋರ್ಸೋಕೆ ಟ್ರೈ ಮಾಡ್ತಾರೆ ಸೊ ಅದೇ ಅವ್ರ ಸ್ಪೆಷಾಲಿಟಿ ಸೊ ಒಟ್ಟಾರೆ ಏನೇ ಇದ್ದರೂ ಕೂಡ ಈಗ ಸದ್ಯಕ್ಕೆ ಐ ನೋಡುವಂಥ ಕ್ಯೂರಿಯಾಸಿಟಿ ಪರ್ಸ್ನಲಿ ನನಗಂತೂ ತುಂಬಾ ಜಾಸ್ತಿನೇ ಆಗಿದೆ ಎರಡು ಸಾವಿರದ ನಲವತ್ತರ ಒಂದು ಕಾಲಘಟ್ಟದಲ್ಲಿ ಆಗುವಂಥ ಒಂದು ಸಿಚುವೇಶನ್ನು ಈ ಒಂದು ಸಿನಿಮಾದಲ್ಲಿ ಇದೆ ಅನ್ನುವಂಥದ್ದು ಈಗ ಒಂದು ವಾರಿಯರ್ ಮೂಲಕ ಗೊತ್ತಾಗಿದೆ ಸೊ ಫೈನಲ್ ಆಗಿ ಇನ್ನೇನು ಇಪ್ಪತ್ತನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡು ಸೊ ನಾನಂತೂ ಕ್ಯೂರಿಯಸ್ಸಿಗೆ ಕಾಯ್ತಾ ಇದ್ದೀನಿ ಬಟ್ ನೀವು ಕ್ಯೂರಸ್ಸೆ ಕಾಯ್ತಿದ್ರಿ ಅಂತ ಗೊತ್ತು ಸೊ ಎಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ವಾರಿಯರ್ ವೀಡಿಯೋ ಒಂದು ಯು ಎಸ್ ಸಿನಿಮಾದ್ದು ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ನೀವೇನಾದರೂ ಸ್ಪೆಷಲಾಗಿ ಏನಾದರೂ ನೋಟಿಸ್ ಮಾಡಿದರೆ ಅದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಕಾಮೆಂಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮುಗ್ಸೋಕಿನ ಮುಂಚೆ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯು ಎಸ್ ಸಿನಿಮಾಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಯು ಎಸ್ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದೀವಿ ಇಪ್ಪತ್ತಕ್ಕೆ ತುಂಬ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿಬಿಟ್ಟಿದೆ ಈಗ ವಾರಿಯರ್ ಮೂಲಕವಾಗಿ ಸೊ ಸೂಪರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್